ಮೇ ಐದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ರೋಮಾಪುರದವರಿಗೆ ಎಂಟು ಹದಿಮೂರು ಕರ್ತನ ಸಂಸರ್ಗದಲ್ಲಿ ಮತ್ತು ಮಹಿಮೆಯುಳ್ಳ ಪುನರುತ್ಥಾನದಲ್ಲಿ ಭಾಗಿಗಳಾಗಬೇಕಾದರೆ ಕೆಲವು ಷರತ್ತುಗಳನ್ನು ಪೂರೈಸಬೇಕಾಗಿದೆ ಅದಾವುದೆಂದರೆ ನಾವು ನಮ್ಮ ದೇಹದ ಸ್ವಾಭಾವಿಕ ಕರ್ಮಗಳನ್ನು ನಿಷ್ಕ್ರಿಯಗೊಳಿಸಬೇಕು ಕರ್ಮಗಳು ಜೀವಂತವಾಗಿರದಂತೆ ಅದನ್ನು ಸಂಹರಿಸಿ ಶಿಲುಬಿಗೆ ಹಾಕಿ ಕ್ರಿಸ್ತನ ಸೇವೆಯಲ್ಲಿ ನಿರತರಾಗಬೇಕು ದೇಹದ ಕರ್ಮಗಳನ್ನು ಕೊಲ್ಲಬೇಕಾದರೆ ಅದರ ವಿರುದ್ಧ ಹೋರಾಡಬೇಕು ಅಪೋಸ್ತಲನು ಹೇಳುವುದೇನೆಂದರೆ ದೇಹವು ಆತ್ಮನಿಗೆ ವಿರುದ್ಧವಾಗಿ ಹೋರಾಡುತ್ತದೆ ಆತ್ಮನು ದೇಹದ ವಿರುದ್ಧ ಹೋರಾಡುವುದು ಎಂಬುದಾಗಿ ಈ ಹೋರಾಟವು ಜೀವವಿರುವ ವರವಿಗೂ ನಡೆಯುತ್ತಲೇ ಇರುವುದು ಯಾರು ಈ ಹೋರಾಟವನ್ನು ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಸಾಯುವ ವರವಿಗೂ ಮಾಡುತ್ತಾರೋ ಅಂತಹವರನ್ನು ದೇವರು ಕರ್ತನು ಕೊಟ್ಟ ವಿಮೋಚನಾ ಯಜ್ಞದ ಅನ್ವಯ ಜಯಶಾಲಿಯಾದನು ಎಂಬುದಾಗಿ ನಿರ್ಣಯಿಸುವನು